ಫ್ರಾಕ್ಚರ್ ಆಗಿರಲಿ, ಜಾಯಿಂಟ್ಸ್ ಪೇನ್ ಇರಲಿ, ಸರ್ವೈಕಲ್ ಸ್ಪಾಂಡಿಲಿಟಿಸ್ ಸಮಸ್ಯೆ ಇರಲಿ, ನಂಬರ್ 4-5-S1 ಸಮಸ್ಯೆಗೆ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಯಾವುದೇ ದುಬಾರಿ ವೆಚ್ಚವಿಲ್ಲದೆ ನಿಮ್ಮ ಸಮಸ್ಯೆಗಳಿಗೆ 5 ನಿಮಿಷದಲ್ಲಿ ಪರಿಹಾರ ಕೊಡ್ತಾರೆ ಡಾಕ್ಟರ್ ಮೆಹಬೂಬ್ ಖಾನ್. ಭೇಟಿ ಕೊಡಿ ಮೈಸೂರು ಜಿಲ್ಲೆ ಕೆಆರ್ ನಗರ ಪಟ್ಟಣದ ವಾಣಿ ವಿಲಾಸ ರಸ್ತೆಯ ರೆಹಮಾನ್ ಬೋನ್ ಸೆಟ್ಟರ್ ಕ್ಲಿನಿಕ್ ಶಿಕ್ಷಕರ ಭವನದ ಎದುರಿಗೆ. ಬೆಳಗ್ಗೆ 7ರಿಂದ ಸಂಜೆ 4:30ರವರೆಗೆ ಕ್ಲಿನಿಕ್ ತೆರೆದಿರುತ್ತೆ. ಶನಿವಾರ ರಜೆ. ಐ ಪರ್ಸನಲಿ ಹ್ಯಾಡ್ ಎ ಹಿಪ್ ಪ್ರಾಬ್ಲಮ್, ಸುಮಾರು 15 ವರ್ಷದಿಂದ ಪ್ರಾಬ್ಲಮ್ ಇತ್ತು. ನಾನೊಂದು 20-25 ಆರ್ಥೋಪೆಡಿಕ್ ಡಾಕ್ಟರ್ಸ್ಗೆ ತೋರಿಸಿದ್ದೆ, ಯಾರೂ ಏನೂ ಆಗಿಲ್ಲ. ಒಂದು 2-3 MRI ಸ್ಕ್ಯಾನ್ಸು ಮತ್ತು ಎಕ್ಸ್ರೇಸು. ಸೊ ಲಾಸ್ಟ್ ವೀಕ್ ಇಲ್ಲಿ ಬಂದು ಡಾಕ್ಟರ್ ಟ್ರೀಟ್ ಮಾಡಿದ್ರು. ಐ ಆಮ್ ಫೈಂಡಿಂಗ್ ಲಾಟ್ ಆಫ್ ರಿಲೀಫ್. ಸಿಎನ್ ಚಾನಲ್ ವೀಕ್ಷಕರೇ, ಇವತ್ತಿನ ಪ್ರಮುಖ ಒಂದು ಸುದ್ದಿ ವಿಶ್ಲೇಷಣೆ ಸ್ವಾಗತ. ಇವತ್ತು ನಮಗೆ ಒಂದು ಸಿಕ್ಕಂತಹ ಮಾಹಿತಿ ಏನಂದ್ರೆ, ಮುರುಘಾ ಶ್ರೀಗಳ ವಿರುದ್ಧ ಪೋಕ್ಸೋ ಕೇಸ್ನಲ್ಲಿ ಒಂದು ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಅಂತ ಹೇಳಿ. ಅಂದ್ರೆ ಏನು ತಾತ್ಕಾಲಿಕ ರಿಲೀಫ್ ಅಂದ್ರೆ, ಏನು ಹಾಸ್ಟೆಲ್ನ ಅಪ್ರಾಪ್ತ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ರೆ ಅಂತ ಹೇಳಿ ಆರೋಪವನ್ನ ಮುರುಘಾ ಶರಣರ ಮೇಲೆ ಹೊರಿಸಲಾಗಿತ್ತು. ಆ ಆರೋಪ ಪೋಸ್ಕೋ ಕೇಸಲ್ಲಿ ದಾಖಲಾಗಿತ್ತು. ಆ ಒಂದು ಕುರಿತಂತೆ ಒಂದು ವೈದ್ಯಕೀಯ ವರದಿ ಬಂದಿದೆ. ಆ ವೈದ್ಯಕೀಯ ವರದಿಯನ್ನ ಕೊಟ್ಟಿರೋ ಪ್ರಕಾರ ಏನು ವೈದ್ಯಕೀಯರು ಹೇಳಿದ್ದಾರೆ ಅಂತಂದ್ರೆ, ಏನು ಆ ಬಾಲಕಿಯರು ಆರೋಪವನ್ನು ಮಾಡ್ತಾ ಇದ್ರೆ ಅದೇ ವ್ಯತಿರಿಕ್ತವಾಗಿ ಒಂದು ರಿಪೋರ್ಟ್ ಬಂದಿದೆ. ಏನು ಅಂತಂದ್ರೆ, ಬಾಲಕಿಯರ ಮೇಲೆ ಯಾವುದೇ ಅತ್ಯಾಚಾರ ಆಗಿಲ್ಲ, ಅವರಿಗೆ ಯಾವುದೇ ಒಂದು ಲೈಂಗಿಕ ಕಿರುಕುಳ ಅಥವಾ ಅತ್ಯಾಚಾರ ಆಗಿಲ್ಲ ಅವ್ರ ದೇಹದ ಮೇಲೆ ಅಂತ ಕೇಳಿ ಜಿಲ್ಲಾ ಆಸ್ಪತ್ರೆಯ ವರದಿಗಳು ವೈದ್ಯರುಗಳು ವರದಿಯನ್ನು ಕೊಟ್ಟಿದ್ದಾರೆ. ಇದು ಈ ಪ್ರಕರಣಕ್ಕೆ ಬಹಳ ಒಂದು ದೊಡ್ಡ ತಿರುವು ಸಿಕ್ಕಿದೆ. ಈ ತಿರುವನ್ನ ಅಂದ್ರೆ, ಕಳೆದ ವಾರ ಎಸ್ಕೆ ಬಸವರಾಜನ್ ಜೈಲಿಂದ ಬಿಡುಗಡೆ ಆಗ್ತಾರೆ, ಅಂದ್ರೆ ಜಾಮೀನಿನ ಮೇಲೆ ಬಿಡುಗಡೆ ಆಗ್ತಾರೆ. ಜಾಮೀನು ಬಿಡುಗಡೆ ಆದ್ಮೇಲೆ ಒಂದು ಮುರುಘಾ ಮಠದ ಒಂದು ಶಾಖಾ ಮಠಕ್ಕೆ ಹೋಗಿ ಅವರೇ ಮಲ್ಲಾಡಿ ಇರ್ತಕ್ಕಂಥ ಮಠಕ್ಕೆ ಹೋಗಿ ಅಲ್ಲಿ ಅವರೇ ತಮ್ಮನ್ನ ಕಾರ್ಯದರ್ಶಿ ಅಂತ ಹೇಳಿ ಆಯ್ಕೆ ಮಾಡಿಸ್ಕೊತಾರೆ. ಅಲ್ಲಿ ಮಠದ ಒಂದು ಅಧಿಕಾರವನ್ನು ಕೂಡ ಹಿಡಿತಾರೆ. ಅಂದ್ರೆ ನಾನೇನು ಪವರ್ ಆಫ್ ಇದು ಸೆಂಟರ್ ಆಗ್ಬೇಕು ಅನ್ನೋ ಏನು ಹೊಡೆದಾಟ ಸಂಚು ನಡೀತಾ ಇತ್ತು. ಆ ಸಂಚಿಗೆ ಅವರು ಬಿಡುಗಡೆ ಆದ ತಕ್ಷಣನೇ ಹಲವು ವಿಚಾರಗಳು ಈಗ ಹೊರಗಡೆ ಬರ್ತಾ ಇದಾವೆ. ಈಗ ಅವರಿಗೆ ಈಗ ಅಲ್ಲಿ ಒಂದು ಅಧಿಕಾರ ಸಿಕ್ಕಿದೆ. ಸದ್ಯಕ್ಕೆ ಅದೇ ರೀತಿ ಮುರುಘಾ ಶರಣರಿಗೆ ಕೂಡ ಒಂದು ಸಣ್ಣ ರಿಲೀಫ್ ಅಂದ್ರೂ ಕೂಡ ಇದು ಏನು ರಿಪೋರ್ಟ್ ಅನ್ನ ಸಪೋರ್ಟ್ ಸಬ್ಮಿಟ್ ಮಾಡ್ತಾರೋ ಗವರ್ಮೆಂಟ್ಗೆ ಮಲ್ಲಿಕಾ ಒಂದು ಮುರುಘಾ ಶರಣರ ಒಂದು ಸಂಬಂಧಪಟ್ಟಂಗೆ ಆ ಒಂದು ರಿಪೋರ್ಟ್ ಮೇಲೆನೆ ಜಡ್ಜ್ಮೆಂಟ್ ಬರುತ್ತೆ. ಮತ್ತೆ ಅದನ್ನ ಇಟ್ಕೊಂಡೇ ತೀರ್ಪನ್ನು ಕೊಡ್ಬೇಕಾಗುತ್ತೆ. ಯಾಕೆಂದ್ರೆ ಯಾರು ಏನೇ ಆರೋಪ ಮಾಡ್ರೂ ಅದಕ್ಕೆ ಸಾಕ್ಷ್ಯಾಧಾರಗಳಿರ್ಬೇಕು ಮತ್ತೆ ಅದಕ್ಕೆ ಪೂರಕವಾದಂತಹ ದಾಖಲೆ ಕೂಡ ಇರಬೇಕು. ಪೋಕ್ಸೋಕೆ ಪ್ರಕರಣದ ಇಬ್ಬರು ಸಂತ್ರಸ್ತರ ಬಾಲಕರ ಮೆಡಿಕಲ್ ರಿಪೋರ್ಟ್ನಲ್ಲಿ ಅತ್ಯಾಚಾರ ಆಗಿಲ್ಲ ಅಂತ ಅವ್ರದ್ದಿದೆ. ಮತ್ತೆ ಅವ್ರ ದೇಹದ ಮೇಲೆ ಯಾವುದೇ ಆ ರೀತಿ ಲೈಂಗಿಕ ಕಿರುಕುಳ ಕೊಡಬೇಕಾದ್ರೆ ಆಗುವಂತಹ ಲೈಂಗಿಕ ಗಾಯಗಳು ಯಾವುದೇ ಲೈಂಗಿಕ ಗಾಯಗಳು ಕೂಡ ಆಗಿಲ್ಲ ಅಂತ ಹೇಳಿ ಜಿಲ್ಲಾಸ್ಪತ್ರೆ ವರದಿ ವೈದ್ಯರು ಕೋರ್ಟ್ನಿಗೆ ಸಂತ್ರಸ್ತ ಬಾಲಕರ ರಿಪೋರ್ಟ್ ಅನ್ನ ಸಲ್ಲಿಸಿದ್ದಾರೆ. ಈ ಪೊಲೀಸರು ಸಲ್ಲಿಸಿದ ಶಾರ್ಟ್ ಶೀಟ್ ನಲ್ಲಿಯೂ ಕೂಡ ಈ ಮೆಡಿಕಲ್ ರಿಪೋರ್ಟ್ ಅನ್ನ ದಾಖಲಿಸಲಾಗಿತ್ತು, ಉಲ್ಲೇಖಿಸಲಾಗಿತ್ತು. ಸದ್ಯಕ್ಕೆ ಮುರುಘಾ ಶರಣರಿಗೆ ಇದರಿಂದ ಒಂದು ಮಹತ್ವದ ಒಂದು ತಿರುಗು ಸಿಗುವಂತ ಸಾಧ್ಯತೆ ಇದೆ. ಮತ್ತೆ ಚಿತ್ರದುರ್ಗ ಗ್ರಾಮಾಂತರ ಠಾಣೆ ಕಳೆದ ಏನು ಆಗಸ್ಟ್ ನಲ್ಲಿ ಅಪರಾಧ ಒಂದು ಪ್ರಕರಣ ಸಂಬಂಧಪಟ್ಟಂಗೆ ಮೊದಲನೇ ಪ್ರಕರಣಕ್ಕೆ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿಗಳು ಬಾಲಕಿಯ ವೈದ್ಯಕೀಯ ಪರೀಕ್ಷೆ ನಡೆಸಿದ್ರು. ಆಗಸ್ಟ್ 28ರಂದು ಅವರನ್ನ 28 ಮತ್ತು ಇತರರನ್ನ 29ರಂದು ವೈದ್ಯಕೀಯ ಪರೀಕ್ಷೆ ನಡೆಸಲಾಗಿತ್ತು. ಅಂದ್ರೆ ಆಗಸ್ಟ್ ಒಂದು ತಿಂಗಳ ಡಿಫರೆನ್ಸ್ ಇದೆ. ಅಂದ್ರೆ ಎರಡನೇ ಪ್ರಕರಣ, ಅಂದ್ರೆ ಈ ಕೇಸ್ ನಿಲ್ಲಲ್ಲ ಅಂತೇಳಿ ಇನ್ನೊಂದು ಕೇಸನ್ನು ಕೂಡ ದಾಖಲು ಮಾಡಲಾಗಿತ್ತು. ಈ ಒಂದು ಪ್ರಕರಣದಲ್ಲೂ ಏನು ಅದೇ ರೀತಿಯ ರಿಪೋರ್ಟ್ ಬರುತ್ತಾ ಏನು ಅಂತ ಕೂಡ ನಾವು ಗಮನಿಸಬೇಕು. ಏನು ಮುರುಘಾ ಮಠದ ಹಾಸ್ಟೆಲ್ನಲ್ಲಿ ವ್ಯಾಸಂಗ ಮಾಡ್ತಿದ್ದಂತ ಅಪ್ರಾಪ್ತ ಹೆಣ್ಣು ಮಕ್ಕಳು ಅವ್ರ ಮೇಲೆ ಸ್ವಾಮೀಜಿ ಮೇಲೆ ನಮಗೆ ಲೈಂಗಿಕ ದೌರ್ಜನ್ಯ ಸಿಕ್ಕಿದರೆ ನಮ್ಮ ಮೇಲೆ ಅತ್ಯಾಚಾರ ಮಾಡಿದೆ ಅಂತ ಹೇಳಿ ದೂರನ್ನ ಕೊಟ್ಟಿದ್ರು. ಆ ದೂರನ್ನ ಅಂದ್ರೆ ಈ ತರ ಹಲವಾರು ಮಾಧ್ಯಮಗಳಲ್ಲಿ ಅವರಿಗೆ ಏನು ಹಲವಾರು ರೀತಿಯ ಅಂದ್ರೆ ನಮ್ಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ರು, ಆಪಲ್ ತಿನ್ನಿಸ್ತಿದ್ರು, ಆಪಲ್ ಮತ್ತು ಬರಿಸ್ತಿದ್ರು, ಮತ್ತು ಬರ್ಸ್ಬಿಟ್ಟು ನಮ್ಗೆ ಬೇರೆ ಬೇರೆ ಏನೇನೋ ಮಾಡ್ತಿದ್ರು. ಮತ್ತೆ ನಮ್ಗೆ ಬೆಡ್ಶೀಟ್ ಮೇಲೆ ಈ ತರ ಲೈಂಗಿಕ ಕ್ರಿಯೆಯ ಹಲವು ಗುರುತುಗಳು ಇರ್ತಿದ್ವು, ರಕ್ತ ಬಿದ್ದಿದ್ದಿತ್ತು, ಇದನ್ನೆಲ್ಲವನ್ನು ಅಲ್ಲಿ ಟಾಯ್ಲೆಟ್ ಅಲ್ಲಿ ಹಾಕಿದ್ರು ಅಂತ ಹೇಳಿ ಒಂದು ಬಹಳಷ್ಟು ದಾಖಲೆಗಳನ್ನ ಕೆಲ ಮೀಡಿಯಾಗಳು ತೋರಿಸ್ತಾ ಇದ್ದವು. ಮತ್ತೆ ಆಮೇಲೆ ಇದಕ್ಕೆ ಈ ಪ್ರಕರಣ ಆಚೆ ಬರೋದಕ್ಕೆ ರೂವಾರಿಯಾದಂತಹ ಮೈಸೂರಿನ ಒಡನಾಡಿ ಸಂಸ್ಥೆ ಕೂಡ ಅವರೇ ಒಂದು ದೊಡ್ಡ ಒಂದು ಸಾಕ್ಷ್ಯಗಳನ್ನು ನಾವು ಕೊಟ್ಟಿದ್ದೀವಿ ಅನ್ನೋದು ಹೇಳ್ತಿದ್ರು. ಆದ್ರೆ ಇವೆಲ್ಲ ಕೂಡ ಈಗ ಇವೆಲ್ಲ ಏನೂ ಒಂದು ಮಟ್ಟಕ್ಕೆ ಪ್ರಶ್ನೆ ಮಟ್ಟಕ್ಕೆ ದಾಖಲಾಗಿ 6 ದಿನಗಳ ನಂತರ ಏನೋ ಸ್ವಾಮೀಜಿಯವರು ಅವರನ್ನ ಬಂಧಿಸಲಾಗಿತ್ತು ಪ್ರಕರಣ ನಂತರ. ಈಗ ಈ ಒಂದು
ನ್ಯಾಯಾಲಯ ಮುಂದೆ ಈ ಕೊಟ್ಟಂತಹ ವರದಿ ಯಾವ ರೀತಿ ಒಂದು ವರ್ಕ್ ಮಾಡುತ್ತೆ ಅಂದ್ರೆ, ಲೈಂಗಿಕ ಕಿರುಕುಳ ಆಗಿಲ್ಲ ಅಂತಂದ್ರೆ ಹಾಗಾದ್ರೆ ಬಾಲಕಿಯರು ಹೇಳ್ತಾ ಇರೋದೇನು? ಈಗ ನಾವು ಇದುವರೆಗೂ ಈ ಪ್ರಕರಣದಲ್ಲಿ ನಾವು ಮೊದಲಿಂದ ಹೇಳ್ತಾ ಇದ್ದೀವಿ, ಇದೊಂದು ಸಂಚು, ಪವರ್ ಆಫ್ ಸೆಂಟರ್ ಅಂದ್ರೆ ಅಧಿಕಾರ ಮತ್ತು ಆ ಮಠದ ಮೇಲೆ ಹಿಡಿತ ಸಾಗಿಸ್ಕೊಳ್ಳಕ್ಕೆ ಎಸ್ ಕೆ ಬಸವರಾಜನ್ ಅವರ ಹೆಂಡತಿ ಮತ್ತೆ ಅವರ ಇವರಿಬ್ಬರು ಮೂರು ಜನ ನಡುವೆ, ಮುರುಘಾಶರಣರ ನಡುವೆ, ಸೌಭಾಗ್ಯ ಇವರ ನಡುವೆ ನಡೀತಕ್ಕಂಥ ಈ ಒಂದು ಪವರ್ ಆಫ್ ಸೆಂಟರ್ ಆಟ, ಈ ಆಟದ ಈ ಕಾಯಿನ್ಗಳಾಗ್ಬಿಟ್ರೆ ಈ ಬಾಲಕಿಯರು ಅನ್ನೋ ಅನುಮಾನ ಕೂಡ ನಾವು ವ್ಯಕ್ತಪಡಿಸಿದ್ದೋ. ಮತ್ತೆ ಈ ಈ ಬಾಲಕಿಯರನ್ನ ಈ ಈ ಪ್ರಕರಣಕ್ಕೆ ಇಷ್ಟು ಮಟ್ಟಕ್ಕೆ ಬೆಳೆಸ್ಕೊಳ್ಳೋದಕ್ಕೆ ಒಡನಾಡಿ ಸಂಸ್ಥೆಯನ್ನು ಕೂಡ ಬಳಸ್ಕೊಂಡ್ರ, ಯಾಕಂದ್ರೆ ಒಡನಾಡಿ ಬಾಲಕಿಯರು ಹೇಳಿದಾಗೆ ಹೇಳಿದೆ, ಅವ್ರಿಗೂ ಕೂಡ ಅವ್ರಿಗೆ ಬಾಲಕಿಯರು ಕೊಟ್ಟ ಹೇಳಿಕೆಗಳನ್ನೇ ಕೂಡ ಅವರು ದಾಖಲಿಸ್ಕೊಳ್ಬೇಕಾಗುತ್ತೆ, ಅದನ್ನೇ ಮಾಧ್ಯಮಗಳಿಂದ ಹೇಳಿರ್ಬೋದು ಅಂತ ಅನ್ಕೊಂಡ್ರ ಅಂದ್ರೆ ಸಾಕ್ಷ್ಯಾಧಾರಗಳನ್ನು ಒದಗಿಸ್ಬೇಕಾಗತ್ತೆ, ಮತ್ತೆ ವೈದ್ಯಕೀಯ ದಾಖಲಾತಿಗಳಿಗೆಲ್ಲ ಪ್ರೂವ್ ಆಗ್ಬೇಕಾಗುತ್ತೆ. ಈಗ ಅದು ಯಾವುದು ಪ್ರೂವ್ ಆಗ್ಲಿಲ್ಲ ಅಂದ್ರೆ, ಮಾಡಿದ ಆರೋಪಗಳು, ಹೇಳಿದ ಮಾತುಗಳು ಇವೆಲ್ಲವೂ ಕೂಡ ನ್ಯಾಯಾಲಯ ತೀರ್ಪು ಕೊಡದೆ ಇದ್ರ ಮೇಲೆ ಒಂದು ಸಾಕ್ಷ್ಯಾಧಾರಗಳ ಮೇಲೆ, ಒಂದು ದಾಖಲೆಗಳ ಮೇಲೆ ಈಗ ಈ ಒಂದು ಪ್ರಕರಣಕ್ಕೆ ಬಹಳ ಮಹತ್ವ ಬಂದಿದೆ. ಈಗಾಗಲೇ ಎಸ್ ಕೆ ಬಸವರಾಜನ್ ಸಂಚಿನ ಆರೋಪದ ಮೇಲೆ ಏನು ಜೈಲ್ ಸೇರಿದ್ರು, ಅವರೀಗ ಜಾಮೀನ್ ಮೇಲೆ ಬಂದಿದ್ದಾರೆ. ಜಾಮೀನ್ ಬಂದು ಜಾಮೀನ್ ನಂತರ ಬಂದ ನಂತರ ಅವ್ರು ಮಾಡಿರ್ತಕ್ಕಂಥದ್ದು ಮಲ್ಲಾಡಿಹಳ್ಳಿ ಮಠಕ್ಕೆ ಹೋಗಿ ಉತ್ತರಾಧಿಕಾರಿ ಈ ತರ ಕಾರ್ಯದರ್ಶಿಯ ಸ್ಥಾನ ಕೂತಿರೋದು, ಬೇರೆ ಇವನ ಮುರುಘಾ ಶರಣರನ್ನ ಅಲ್ಲಿಂದ ತೆಗೆದುಹಾಕಿರೋದು ಅಂದ್ರೆ ಬಹಳ ತರಾತುರಿಯಲ್ಲಿ ಮಾಡ್ತಾರೆ. ಅಂದ್ರೆ ನಾನು ಇದನ್ನೇ ಹೇಳಿದ್ದು, ಪವರ್ ಗ್ರೀಡಿಂಗ್, ಏನು ಪವರ್ ಸೀಕಿಂಗ್, ಈ ಪವರ್ ಆಫ್ ಸೆಂಟರ್ ಅಟ್ರಾಕ್ಷನ್, ಇದೇ ಇಡೀ ಪ್ರಕರಣಕ್ಕೆ ಒಂದು ಕಾರಣ. ಈ ಇದಕ್ಕೆ ಇವೆಲ್ಲವನ್ನ ಬಳಸ್ಕೊಂಡಿದ್ದು ಅಂದ್ರೆ ಈ ಒಂದು ಪೋಸ್ಕೋ ಪ್ರಕರಣ, ಒಡನಾಡಿ, ಇವೆಲ್ಲವನ್ನ ಢಾಳಗಳಾಗೇ ಬಳಸ್ಕೊಂಡಿರೋದು ಕೂಡ ಇನ್ನೇನು ಕೆಲವು ದಿನಗಳಲ್ಲಿ ಬಹಿರಂಗ ಆಗೋ ಸಾಧ್ಯತೆ ಇದೆ. ಚುನಾವಣೆ ಸಂದರ್ಭಕ್ಕೆ, ಚುನಾವಣೆ ಸಮಯಕ್ಕೆ ಇವೆಲ್ಲ ಕೂಡ ಚುನಾವಣಾ ವಿಷಯಗಳು ಕೂಡ ಆಗ್ತವೆ. ಏನು ಪಂಚಮಸಾಲಿ ಮಠದ ಪಂಚಮಸಾಲಿ ಲಿಂಗಾಯತರ ಮೇಲೆ, ಪಂಚಮಸಾಲಿ ಲಿಂಗಾಯತರ ಮತ್ತು ಒಕ್ಕಲಿಗ ಒಂದು ಮೀಸಲಾತಿ ಕೊಟ್ಟಿರ್ತಕ್ಕಂಥ ಸರ್ಕಾರ ಈಗ ಪಂಚಮಸಾಲಿ ಮತ್ತು ಲಿಂಗಾಯತರ ಬಳಿಗೆ ಹೋಗ್ಬೇಕು ಅಂದ್ರೆ ಈ ಮಠದ ಪ್ರಕರಣ ಬಹಳ ಮುಖ್ಯ ಆಗುತ್ತೆ. ಈಗಾಗಲೇ ಜೆ ಪಿ ನಡ್ಡಾ ನಾಳೆಯಿಂದ ಲಿಂಗಾಯತ ಮಠಗಳಿಗೆ ಭೇಟಿ ಕೊಡ್ತಿದ್ದಾರೆ, ಯಾಕೆಂದ್ರೆ ಈಗ ಪ್ರಥಮ ಚುಂಬನ ದಂತಪದ್ಮಂ ಅಂತ ಹೇಳಿ ಅಮಿತ್ ಶಾ ಅವರಿಗೆ ಅಮುಲ್ ಐಸ್ ಕ್ರೀಮ್ ಅನ್ನ ತಿನ್ಸಿದ್ದಾರೆ ಕನ್ನಡಿಗರು. ಈ ಅಮುಲ್ ಐಸ್ ಕ್ರೀಮ್ ತಿನ್ಸಿರೋದ್ರಿಂದ ಬಹಳ ತಂಡವಾಗಿ ಕೂತಿದ್ದಾರೆ. ಈಗ ಜೆ ಪಿ ನಡ್ಡಾ ಎರಡನೇ ಸೆಕೆಂಡ್ ಪ್ಲೇಯರ್, ಬ್ಯಾಟಿಂಗ್ ನಂಬರ್ ಟೂ, ಇನ್ನು ಮ್ಯಾನ್ ಆಫ್ ದಿ ಮ್ಯಾಚ್ ಇವ್ರು ಬರ್ಬೇಕು ಇನ್ನು, ಯಾರು ನರೇಂದ್ರ ಮೋದಿ ಅವರು ಅಷ್ಟು ಬರೋದ್ರೊಳಗಡೆ ಎರಡನೇ ಒಂದು ಟೆಸ್ಟಿಂಗ್ ಡೋಸ್ ಕೊಟ್ಟಿದ್ರು. ಅಮುಲ್ ಮತ್ತೆ KMF ಮರ್ಜ್ ಮಾಡ್ತೀವಿ ಅಂತ. ಈಗ ನಾಳೆಯಿಂದ ಜೆ ಪಿ ನಡ್ಡಾ ಏನು ಡೋಸ್ ಕೊಡ್ತಾರೆ ಅನ್ನೋದು ಕೂಡ ನಾವು ಗಮನಿಸ್ಬೇಕು. ಆದ್ರೆ ಈ ಪ್ರಕರಣ ನಾನು ಅಲ್ಲಿ ರಾಜಕೀಯಕ್ಕೆ ನನ್ನ ಇದನ್ನ ಬೆರೆಸಕ್ ಮುಂಚೆ ನನಗೆ ಕಾಣಿಸ್ತಕ್ಕಂಥದ್ದು, ಈ ಪ್ರಕರಣ ಅಂದ್ರೆ ಮುರುಘಾಶರಣರ ಪ್ರಕರಣವೇ ಉತ್ತರ ಕರ್ನಾಟಕ ಭಾಗದಲ್ಲಿ, ಅದು ಚಿತ್ರದುರ್ಗದ ಭಾಗದಲ್ಲಿ, ನಾಳೆ ಚಿತ್ರದುರ್ಗಕ್ಕೆ ಜೆ ಪಿ ನಡ್ಡಾ ಹೋಗ್ತಾ ಇದ್ದಾರೆ, ಈ ಇವತ್ತೇ ಅಲ್ಲಿ ಮುರುಘಾಶರಣರಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ. ಸೊ ಇದನ್ನೇ ನೀವೇ ಯೋಚನೆ ಮಾಡಬೇಕು, ರಾಜಕಾರಣ, ಮಠ ಮತ್ತು ಒಡನಾಡಿ ಸಂಸ್ಥೆ. ಮತ್ತೆ ಇದೇ ಪ್ರಕರಣದಲ್ಲಿ ಒಡನಾಡಿ ಸಂಸ್ಥೆ ಕೂಡ ಇನ್ನೊಂದು ಪ್ರಕರಣದಲ್ಲಿ ಇವತ್ತು ಬಿಜೆಪಿಯ ವಿರುದ್ಧವಾಗಿದೆ, ಮತ್ತು ಒಡನಾಡಿ ಮಾಡಿರ್ತಕ್ಕಂಥ ಕೆಲಸದಿಂದ ಇವತ್ತು ಬಿಜೆಪಿ ಸರ್ಕಾರ ಸಂಕಷ್ಟಕ್ಕೆ ಸಿಲುಕಿದೆ. ಸೊ ಈ ಒಂದು ಟ್ರಯಾಂಗಲ್ ಪಾಲಿಟಿಕ್ಸ್ ಪ್ಲೇ, ಪವರ್ ಪ್ಲೇ ಏನಾಗುತ್ತೆ ಮಾಡ, ಇದಾಗುತ್ತೆ ಇವತ್ತು ನನ್ನ ವಿಶ್ಲೇಷಣೆಯನ್ನ. ಇನ್ನೊಂದು ವಿಶ್ಲೇಷಣೆಗೆ ಮತ್ತೆ ಇನ್ನೊಂದು ಕೆಲವೇ ಗಂಟೆಗಳಿಂದ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸಿಯಾಂಜನ್ ನೋಡ್ತಾ ಇರಿ, ನಮ್ಮನ್ನ ಬೆಂಬಲಿಸಿ, ಮುಕ್ತ ಪತ್ರ ಮೂಲಕ ಬೆಂಬಲ ಆಗಿ. ನಮಸ್ಕಾರ. ಸಿಯಾನ್ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.